ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಶಿವಾಜಿನಗರ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ರೋಷನ್ ಬೇಗ್ ಅವರ ಒಂದು ರೀತಿ ಭದ್ರ ಕೋಟೆ ಆಗಿತ್ತು ಅವರು ಕಾಂಗ್ರೆಸ್ಸಲ್ಲಿರಬೇಕಾದ್ರೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರು ಕೂಡ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು ಅದಾದ ಮೇಲೆ ಭಯ ಲಕ್ಷಣ ಆಯಿತು ಮತ್ತು ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ಅಲ್ಲಿ ರಿಜ್ವಾನ್ ಅರ್ಷದ್ ಗೆಲ್ತಾರೆ ಈಗ ರಿಜ್ವಾನ್ ಹರ್ಷದ್ ಕಾಂಗ್ರೆಸ್ನ ಎಮ್ ಎಲ್ ಎ ನೆಕ್ಸ್ಟು ಅವರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಕೂಡ ರಿಜ್ವಾನ್ ಹರ್ಷದ್ ಅಲ್ಲಿ ಆಕಾಂಕ್ಷಿ ಆಗಿದ್ದಾರೆ ಅಲ್ಲೇ ಒಂದು ತರಲೆ ನಡೆಯೋ ಥರ ಕಾಣಿಸ್ತಾ ಇದೆ ಇಲ್ಲಿ ಹೇಗೆ ಸಿದ್ದರಾಮಯ್ಯ ವರ್ಷಸ್ ಡಿ ಕೆ ಶಿವಕುಮಾರ್ ಅಂತ ಪೈಪೋಟಿ ನಡೀತಾ ಅದೇ ರೀತಿ ರಿಜ್ವಾನ್ ಹರ್ಷದ್ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಶಿವಾಜಿನಗರಕ್ಕೆ ನಲ್ಪಾಡ್ ಮಹಮ್ಮದ್ ನಲ್ಪಾಡ್ ಕೂಡ ಈಗ ಅರ್ಜಿ ಹಾಕಿದೆ ನನಗೂ ಒಂದು ಟಿಕೆಟ್ ಕೊಡಿ ಶಿವಾಜಿನಗರದಿಂದ ಅಂತ ನಲ್ಪಾಡ್ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಈ ಕಡೆ ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯ ಅವರ ಆಪ್ತ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಶಿವಾಜಿನಗರದಲ್ಲಿ ಟಿಕೆಟ್ಗಾಗಿ ಫೈಟ್ ನಡೆಯೋ ಸಾಧ್ಯತೆ ಇದೆ ಬಟ್ ಸಿಟ್ಟಿಂಗ್ ಎಮ್ ಎಲ್ ಎ ಫಸ್ಟ್ ಟೈಮ್ ಆಮೇಲೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಟಿಕೆಟ್ ಕೊಡಬಹುದು ಇನ್ನು ಬಿ ಜೆ ಪಿಯಲ್ಲಿ ನಿರ್ಮಲ್ ಕುಮಾರ್ ಸುರಾಣ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಸರ್ವಾಣ ಹೆಸರು ಕೇಳಿ ಬರ್ತಾ ಇತ್ತು ಅದೇನೋ ಈಗ ನಿರ್ಮಲ್ ಕುಮಾರ್ ಸುರಾಣ ಬರ್ತಾರಂತೆ ಅನ್ನೋ ಚರ್ಚೆ ಆಗ್ತಿದೆ ಅಟ್ ಪ್ರೆಸೆಂಟ್ ಈಗ ನಮ್ಮ ಸಭೆ ಪ್ರಕಾರ ಈ ಹಿಂದೆ ಅಕ್ಟೋಬರ್ ಸರ್ವೆ ಹಾಗೂ ನವೆಂಬರ್ ಸರ್ವೆ ಎರಡರಲ್ಲೂ ಕೂಡ ಕಾಂಗ್ರೆಸ್ನ ರಿಜ್ವಾನ್ ಹರ್ಷದ್ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಕಾಂಗ್ರೆಸ್ ಇಲ್ಲಿ ಕ್ಲಿಯರ್ ಆಗಿದೆ ರಿಜ್ವಾನ್ ಅರ್ಷದ್ದು ಬಟ್ ಬಿ ಜೆ ಪಿಯಲ್ಲಿ ಯಾರು ಟಿಕೆಟ್ ಆಕಾಂಕ್ಷಿ ಇರೋದು ಇನ್ನೂ ಗೊತ್ತಿಲ್ಲ ಶಿವ ಶಿವಾಜಿನಗರ ಇಲ್ಲಿ ಕಾಂಗ್ರೆಸ್ಗೂ ಕಳೆದ ಬಾರಿ ಕಟ್ಟ ವಿರುದ್ಧ ಹದಿನೈದು ಸಾವಿರ ಲೀಡಲ್ ಗೆದ್ದು ಗೆದ್ದಿರು ಆ ಸ್ಕ್ಯಾಮ್ ಅಲ್ಲಿ ಆಚೆ ಈಚೆ ಲಾಕ್ ಅಂತ ಅವ್ರು ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಟರು ಬಿಜೆಪಿ ಸಿಎಸ್ ಕತೆ ಅಂತ ಬಿಜೆಪಿ ಅವ್ರ ಹತ್ರನೂ ಸೋಳಿಸ್ಲಿಲ್ಲ ಬೈ ಎಲೆಕ್ಷನ್ ಅಲ್ಲಿ ರಿಜ್ವಾನ್ ಅಶೋತ್ ಗೆದ್ರು ಸರವಣ ಸೋತ್ರು ಈಗ ಶರವಣ ಹಾಗೆ ನಿರ್ಮಲ್ ಕುಮಾರ್ ಸುರಾನ ಹೆಸರು ಚಾಲ್ತಿಯಲ್ಲಿ ಇದೆ ನಿರ್ಮಲ್ ಕುಮಾರ್ ಸುರಾನ ಕೇಳ್ತಾ ಇಲ್ಲ ಟಿಕೆಟ್ ನ ಚಾಲ್ತಿಯಲ್ಲಿ ಅಂಡ್ ರಿಜ್ವಾನ್ ಅರ್ಷದ್ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಟಿಕೆಟ್ ಅವ್ರಿಗೆ ನಲ್ಪಾಡ್ ಅಪ್ಪ ನಗರ ಎಂ ನಲ್ಪಾಡು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಲಿ ಅಂತ ಒಂದು ಹಾಕವ್ರೆಜರ್ನೇಷನ್ ಟಿಕೆಟ್ ಕೊಡ್ತಾರೆ ನಲ್ಪಾಡು ಕೊಡಲ್ಲ ಸುಮ್ನೆ ಇರಬಾರ್ದೇನು ಈಗ ನಲ್ಪಾಡು ಇಲ್ಲಿ ಕೊಟ್ಟಿದ್ದೇನಲ್ಲ ಸಾರಿ ಮಗಾಂತೇನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕೊಟ್ಟಿಲ್ಲ ನಲ್ಪಾಡು ಅವ್ರ ಕೆಪಾಸಿಟಿ ಇದೆ ನಲ್ಪಾಡು ವರ್ತನೆಯಲ್ಲಿ ವ್ಯತ್ಯಾಸ ಇರಬಹುದು ಹಿಂದೆ ಬಹಳ ಕೇಸ್ ಆಗಿರ್ಬೋದೋ ಬೇರೆ ಬೇರೆ ಪ್ರಕರಣ ಆಗಿರ್ಬೋದು ನಲ್ಪಾಡ್ ಬಗ್ಗೆ ನೆಗೆಟಿವ್ ಇರಬಹುದೇ ಬಟ್ ನಲ್ಪಾಡ್ ಒಂದ್ ಲೀಡರ್ ಒಂದು ಪಕ್ಷಿ ಒಂದ್ ಪಕ್ಷಕ್ಕೆ ಲೀಡರು ನಲ್ಪಾಡ್ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಪ್ರೀತಿ ಇದೆ ಡಿ ಕೆ ಶಿವಕುಮಾರ್ ಗೆ ಡಿ ಕೆ ಶಿವಕುಮಾರ್ಗೆ ಸಿ드ರಾಮಯ್ಯ ಅವರಿಗೆ ಇಷ್ಟ ಆಗಬೇಕು ಅಂತ ಏನಿಲ್ಲವಲ್ಲ ಅದು ಯಾ ಬೇರೆ ಕ್ಷೇತ್ರ ಕೊರಬೇಕಾಗಿದಪ್ಪ ಬೇರೆ ಕ್ಷೇತ್ರ ಲಕಪ್ ಅಲ್ಲಿ ಯಾರು ಗೆಲ್ಲದೇರೋ ಕ್ಷೇತ್ರ ಆಗ್ಬೇಕಿತ್ತು ಯಾವ್ದೈತೆ ಕಾಂಗ್ರೆಸ್ ಬೇರೆ 20 ಕ್ಷೇತ್ರ ಇಲ್ವಾ ಬೆಂಗಳೂರಲ್ಲಿ ಅಭ್ಯರ್ಥಿಗಳಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ನೀವು ನೀವು ಕ್ಷೇತ್ರಕ್ಕೆ ಆಗ್ಬೇಕಾಗಿದೆ ಶಾಂತಿನಗರಕ್ಕೆ ಹೋಗಪ್ಪ ನೀನು ಅಲ್ಲಿಗೆ ಅದು ಆಮೇಲೆ ಆಗುತ್ತೆ ಆ ಆಮೇಲೆ ಆಗುತ್ತೆ ಬಟ್ ಈ ಕ್ಷೇತ್ರದಲ್ಲಿ சிவாಜಿ ನಗರದಲ್ಲಿ ಕಾಂಗ್ರೆಸ್ ಇಲ್ಲಿ ಎಸ್ एसटीಪಿ ಕೂಡ ಕಂಟೆಸ್ಟ್ ಮಾಡಬಹುದು ಮಾಡಬಹುದು ಎಪಿ ಕೂಡ ಕಂಟೆಸ್ಟ್ ಮಾಡುತ್ತೆ कैंडिडेट ಇದ್ದಾರ ಒಬ್ರು कैंडिडेट ಇದ್ದಾರ ಅವರಿಗೆ ಸೋ ಇಲ್ಲಿನ್ ಸಾಧ್ಯಕ್ಕೆ ಅಂತಂದ್ರೆ ರಿಜ್ವಾನ್ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಕ್ಲಿಯರ್ ಕಾಂಗ್ರೆಸ್ ಮುನ್ನಡೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿದಿನ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬಿಡೋಣ